ಸಾಹಿತಿ ಇನ್ನು ವಿದೇಶಕ್ಕೆ ಹೋಗಿದ್ದೆ. ವಿದೇಶಕ್ಕೆ ಹೋದಾಗ ಆ ಸಾಹಿತಿ ಇನ್ನು ಕಚ್ಚಾ ಚಂದೆ ಆಗಿದ್ವಿ. ನಿಮಗೆಲ್ಲ ಗೊತ್ತಾ ಕಚ್ಚಾ ಚಂದೆ? ಕಚ್ಚಾ ಚಂದೆ ಆಗಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿ ನಿರೂಪಣೆ ಮಾಡುವಂತ ಆ ಇಂಗ್ಲಿಷಿನ ಮನುಷ್ಯ ಬಂದು ತುಂಬ ಚೆನ್ನಾಗಿದೆ ಪಂದ್ಯ, ಹಿಂದೆ ಕಚ್ಚೆ ಪಂದ್ಯಲ್ಲಿ ಪಂದ್ಯ ಎಲ್ಲ ಬಿಟ್ಟಿರ್ತಾರೆ, ನೆರಿಗೆ ನೆರಿಗೆ ಆಗಿರುತ್ತೆ. ಅವನೊಂದು ಕೇಳಿದ ವಾಟಿಸ್ ಅಂದ್ರೆ ಇವ್ರಿಗೆ ಕಚ್ಚೆ ಪಂದ್ಯ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಸಾಹಿತಿಗಳಿಗೆ. ಅವ್ನು ಕೇಳ್ತಿದ್ರೆ ಇವ್ರು ಹೇಳ್ತಿದ್ರು. ಅದಕ್ಕೆ ಅವ್ರೇನ್ ಮಾಡಿದ್ರು, ಆತನ ಕೈ ಇಟ್ಕೊಂಡು ಇವಾಗ ಫ್ರಂಟ್ ಟೈ ದಿಸ್ ಇಸ್ ಬ್ಯಾಕ್ ಟೈ ಅಂತ. ಭಾಷೆ ಬರದೇ ಇದ್ದಾಗ ಹೆಂಗಿಂಗ್ ಆಗುತ್ತೆ ಅನ್ನಕ್ಕೆ ಇರೋ ಉದಾಹರಣೆ. ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಿರೋದು ಹಾಸ್ಯಕ್ಕೋ ಸಾಂದರ್ಭಕ್ಕೋ ಹೇಳೋದಂತದಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಕಚ್ಚಾಪಂದ್ಯ ಹಿಂದೆ ಜನ ಮುಂದಾಗ್ತೀವಿ ವಿದೇಶದವರು, ಭಾರತೀಯರು ಇಂದು ಕಚ್ಚಾಪಂದ್ಯ ಆಗ್ತಾರಲ್ಲ ಅನ್ನುವಂಥದ್ದು. ರಘಣ್ಣವರು ಹೇಳಿದಾಗಿ, ಭೀಮಶಂಕರ್ ಅವರು ಹೇಳಿದಾಗಿ, ಕನ್ನಡ ಈ ದೇಶದ ನಮ್ಮ ರಾಜ್ಯದ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಉಳಿಸ್ಕೊಂಡಿರುವಂತ ಭಾಷೆ. ಕನ್ನಡ ಏನಾದರೂ ಈ ಮಟ್ಟ ಕುಳಿದಿದೆ ಅಂದ್ರೆ ಅದಕ್ಕೆ ಮೂಲ ಪ್ರೇರಣೆಕರ್ತರು ಬಸವಾದಿ ಶಿವಶರಣರು. ಎಲ್ಲರೂ ಕೂಡ ಸಂಸ್ಕೃತ ಮತ್ತೊಂದು ಮಗದೊಂದು ಲಿಪಿಯಲ್ಲಿ ಭಾಷೆಯಲ್ಲಿ ತಮ್ಮ ಸಾಹಿತ್ಯವನ್ನು ಬರೆದ್ರೆ 12ನೇ ಶತಮಾನದ ಎಲ್ಲ ಶಿವಶರಣರು ಸುಮಾರು 25,000 ಹೆಚ್ಚು ವಚನಗಳನ್ನ ನಮ್ಮದೇ ಭಾಷೆಯಲ್ಲಿ ನಮಗೆಲ್ಲ ಅರ್ಥ ಆದಂಗೆ, ಕಲ ಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಅನ್ನುವಂಥದ್ದು, ದಯವೇ ಧರ್ಮದ ಮೂಲ ಅನ್ನುವಂಥದ್ದು, ಆಚಾರಗಳ ಸ್ವರ್ಗ ಅನಾಚಾರಗಳ ನರಕ ಅನ್ನುವಂಥದ್ದು, ಕಾಯಕವೇ ಕೈಲಾಸ ಅನ್ನುವಂಥದ್ದು, ದಯವೇ ಧರ್ಮದ ಮೂಲ ಅನ್ನುವಂತ ವಚನಗಳನ್ನ ಕನ್ನಡದಲ್ಲೇ ಕೊಟ್ಟಂತವರು ಶರಣರು, ಬಸವಾದೇ ಶರಣರು. ಅಲ್ಲಿ ಹೆಣ್ಮಕ್ಳು ಇದ್ರು, ಗಂಡ್ಮಕ್ಳು ಇದ್ರು, ದಲಿತರು ಇದ್ರು, ಶೋಷಿತರು ಇದ್ರು, ಮುಸಲ್ಮಾನರು ಇದ್ರು, ಎಲ್ಲ ಸೇರಿ ಸಮಗ್ರವಾದಂತ ಅನುಭವ ಮಂಟಪ. ಯಾಕೆ ಈ ಮಾತನ್ನ ಹೇಳ್ತೀವಿ ಅಂದ್ರೆ ಈ ತಿಂಗಳು ನಡೆಯುವಂತ 26ನೇ ತಾರೀಕು ಆಮೇಲೆ ತೆಗೆದು ಬಂದಿರಪ್ಪ. 26ನೇ ತಾರೀಕು ಏನು ಪೆರೇಡ್ ನಡೀತಾ ಇದೆ, ಆ ಪೆರೇಡ್ ಅಲ್ಲಿ ಸರ ಏನು ಕರ್ನಾಟಕದಿಂದ ಸ್ತಬ್ಧ ಚಿತ್ರ ಹೋಗ್ತಾ ಇದೆ ಅಂದ್ರೆ ವರ್ಕ್ ಈಸ್ ವರ್ಷಿಪ್ ಅನ್ನುವಂಥ ಸಂದೇಶವನ್ನು ಸಾರುವಂತ ಅಲ್ಲಮ ಪ್ರಭುದೇವರು ಅಧ್ಯಕ್ಷ ಆಗಿರುವಂತ ಅನುಭವ ಮಂಟಪದ ಸ್ತಬ್ಧ ಚಿತ್ರ ದೆಹಲಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಕರ್ನಾಟಕದ ಹೆಮ್ಮೆ. ಬಸವಣ್ಣ ಯಾಕೆ ಬೇಕು ಅಂದ್ರೆ, ಬಸವಾದಿ ಶರಣರ ವಚನಗಳು ಯಾಕೆ ಬೇಕು ಅಂದ್ರೆ, ಕನ್ನಡವನ್ನ ಉಳಿಸಿ ಬೆಳೆಸಿ ಹೋಗೋದ್ರ ಜೊತೆಗೆ ಈ ನಾಡಿನ ಸಂಸ್ಕೃತಿಯನ್ನ, ಈ ನಾಡನ್ನ ಮತ್ತೆ ಮತ್ತೆ ಜಗತ್ತಿನ ಎಲ್ಲ ಕಾರ್ಲ್ ಮಾರ್ಕ್ಸ್ ಇಂದ ಹಿಡಿದು ಎಲ್ಲರೂ ಕೂಡ ನಮ್ಮಟ್ಟಿಗೆ ತಿರುಗಿ ನೋಡುವಂತ ದೊಡ್ಡ ಸಂವಿಧಾನವನ್ನು ಕೊಟ್ಟಂತವರು ಬಸವಾದೀಶ್ವರರು. ಅವತ್ತೇ ಎಲ್ಲ ವರ್ಗಕ್ಕೆ, ಎಲ್ಲ ವರ್ಣಕ್ಕೆ, ಎಲ್ಲ ತಾಯಂದ್ರನ್ನ ಸಮಾನ ನೋಡಿದಂಥದ್ದು ಯಾವ್ದಾದ್ರು ಶತಮಾನ ಇದ್ರೆ ಅದು ಬಸವಾದೀಶ್ವರರು ಶತಮಾನ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹಂಚಿಕೊಂಡು ನಾನು ಶಾಸಕರಿಬ್ಬರು ಮಾತನಾಡ್ತಾ ಇದ್ದೀನಿ. ಮಾತನಾಡೋ ಸಭೆ ಅಲ್ಲ, ಕಾರಣ ಸಹೋದರಿ ಸುಹನ್ ಅವರು ಬಂದಿದ್ದಾರೆ, ಅವರ ಸುಮಧುರವಾದಂತ ಹಾಡುಗಳನ್ನು ಹೇಳ್ಬೇಕು ನೋಡಿ. ಯಾಕೆ ತಂದೆ ಮತ್ತು ತಾಯಿ ಇಬ್ರು ಕೂಡ ಕನ್ನಡ ಶಾಲೆಯಲ್ಲಿ ಓದ್ದಂಥವ್ರು, ಆದ್ರೆ ಆ ತಾಯಿಗಿರುವಂತ ಆ ಸಹೋದರಿಗಿರುವಂತ ಕನ್ನಡ ಪ್ರೇಮ, ಕನ್ನಡ ಪ್ರೀತಿ. MBA ಓದಿದ್ದಾರೆ, ಇಂಗ್ಲಿಷ್ ಬರುತ್ತೆ. ನಮ್ಮ ಜನಗಳಿಗೆ ಅರ್ಧಂ ಬರದ ಇಂಗ್ಲಿಷ್ ಬರಲ್ಲ, ನನಗೆ ಇಂಗ್ಲಿಷ್ ಬರುತ್ತೆ ಅಂತ ಡೆವಲಪ್ ಮಾಡ್ತೀವಿ ನಾವು, ಪೂರ್ಣ ಏನು ಬರಲ್ಲ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ತುಂಬಿದ್ ಕೂಡ ತುಳುಕಲ್ಲ ಅಂತ. ಹಂಗೆ ನಾವು ಯಾವತ್ತೂ ಕೂಡ ಅರೆ ಜ್ಞಾನವನ್ನು ತಿಳಿದು ಜ್ಞಾನಿಗಳು ಅನ್ನುವಂಥ ಅವಿವೇಕವನ್ನು ಪ್ರದರ್ಶನವನ್ನು ಮಾಡಬಾರ್ದು. ಉದಾಹರಣೆಗೆ ಶಾಸಕರು, ನಮ್ಮ ಭೀಮಶಂಕರ್ ಮಾತನಾಡುವಾಗ ಅನ್ಕೊಂತಿದ್ದೆ ರಾಜಕಾರಣ ಸ್ವಲ್ಪ ಇಲ್ಲೇ ಹಾಕಿ ಅಂತ. ಕಾರಣ ಈ ವೇದಿಕೆಯಲ್ಲಿರುವಂಥ ರಾಜಕಾರಣಿ ಆ ರಾಜಕಾರಣಕ್ಕೆ ಅನ್ವಯ ಆಗಲ್ಲ. ಬಹುತೇಕ ಇವತ್ತು ಸಭೆ ಸಮಾರಂಭ ಆಗ್ಬಿಟ್ಟಿದ್ದಾರೆ ಅಂದ್ರೆ ರಾಜಕಾರಣಿಗಳನ್ನು ಟೀಕೆ ಮಾಡೋದು. ಎಲ್ಲ ರಾಜಕಾರಣಿಗಳು ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಪರ್ಸೆಂಟೇಜ್ ರಾಜಕಾರಣಿಗಳು ಇದ್ದಾರೆ ಅಂತ ಎಲ್ಲ ರಾಜಕಾರಣಿಗಳನ್ನು ಟೀಕೆ ಮಾಡಿದ್ರೆ ರಾಜಕಾರಣ ಮಾಡೋರು ಯಾರು?
ಶಾಸಕರಾಗಲೇ ಯಾರು ಎಂ ಪಿ ಆಗಲೇ ಯಾರು ಕಾರಣ ಎಲ್ಲ ವೃತ್ತಿಗಳನ್ನ ಗೌರವಿಸ್ಬೇಕು. ಆ ವೃತ್ತಿಯಲ್ಲಿ ಅವರು ಕೌಶಲ್ಯವನ್ನು ಪಡೆದು ಆ ಕೌಶಲ್ಯದ ಜೊತೆಗೆ ಕರುಣೆಯನ್ನ ತೋರಿಸಿ ಸಮಾಜದ ಸೇವೆ ಮಾಡುವಂತಹ ರಾಜಕಾರಣಿಗಳಲ್ಲಿ ನಮ್ಮ ರಘುಮುಟ್ಟಣ್ಣ ಅವರು ಕೂಡ ಒಬ್ಬರು ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರ್ದು. ನೀವ್ಯಾರು ಇಲ್ಲಿ ಮತದಾರಲ್ಲ, ನೀವ್ಯಾರು ಮತದಾರಲ್ಲ. ರಾಜಕಾರಣ ಮತದಾರ ಇರಾತ್ರ ಜಾಗಕ್ಕೆ ಹೋಗೋದೇ ಕಷ್ಟ. ಆದ್ರೆ ಅಭಿಮಾನಕ್ಕೆ ಶಿವಕುಮಾರ್ ಕರೆದಿದ್ದಾನೆ, ನನ್ನ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಬೇಕು ಅನ್ನುವಂತ ಒಂದೇ ಒಂದು ಪ್ರೀತಿಗೆ ಶಾಸಕರು ಮನೆಯಲ್ಲಿ ಕಲಿಸಿದೆಯಾ. ಇನ್ನೂ ಎರಡು ಶಾಲೆ ಸಮಾರಂಭ ಇದ್ರು ಕೂಡ ಇಲ್ಲ ನಾನು ಅಧ್ಯಕ್ಷತೆ ವಹಿಸ್ಕೊಂಡಿದ್ದೀನಿ ಇದ್ದೋಗ್ತೀನಿ ಅಂತ ಒಂದು ಔದಾರ್ಯವನ್ನು ತೋರಿಸಿದರೆ ಶಿವಕುಮಾರ್ ಏನಾದ್ರೂ ಸಮಾರಂಭ ಮಾಡಿದ್ರೆ ಅದನ್ನೇ ಬೇರೆ ಇರ್ತದೆ, ಬರಲಿ ಬಿಡಲಿ ಅವ್ರ ಹೆಸರನ್ನ ಹಾಕೊಳ್ತದೆ. ಕಾರಣ ಚಿತ್ರದುರ್ಗದಲ್ಲಿ ಅನ್ನಿಸಿದ್ದ ಯಾವ ಸಮಾರಂಭ ಅದರಲ್ಲ, ಯಾವ ರಾಜಕಾರಣವೂ ಅದರಲ್ಲ. ಹೋರಾಟಗಾರರು ಹೋರಾಟವನ್ನು ಮಾಡಬೇಕು, ಸಂಘಟನೆಯನ್ನು ಮಾಡಬೇಕು, ಸಾಮಾಜಿಕ ಸವಲತ್ತುಗಳು ಸಿಗುವಂತ ಹಿನ್ನೆಲೆಯಲ್ಲಿ ಪಡೀಲಿಕ್ಕೆ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಆ ಕೆಲಸವನ್ನ ಶಿವಕುಮಾರ್ ಮಾಡ್ತಿದ್ದಾರೆ, ಬಹಳ ನಿಷ್ಠುರಾಗ್ಬಿಡ್ತಾನೆ. ಬೇಗ ಎಲ್ಲ ಜನಗಳಿಗೆ ನಿಷ್ಠುರಾಗುವಂತ ಮಾತುಗಳು, ನಿಷ್ಠುರಾಗುವಂತ ಚಟುವಟಿಕೆಗಳು, ಸಚಿವರಿದ್ರು ಸಚಿವರ ವಿರುದ್ಧನೇ ಪ್ರತಿಭಟನೆ ಮಾಡಬಾರ್ದು. ಎರಡು ಮೂರು ಸಲ ಆ ಮಣ್ಣೆಲ್ಲ ಮೈಮೇಲೆ ಸುಲ್ಕೊಂಡು ಚಿತ್ರದುರ್ಗ ನಗರ ಎಲ್ಲ ಧೂಳಾಗಿದೆ ಅಂತ ಹೇಳಿ ಅಂತ ಹಂಗೆ ನಿಷ್ಠುರವಾದಿ ಶಿವಕುಮಾರ್ ಅವನೇನು ಬಹಳ ಶ್ರೀಮಂತ ಅಲ್ಲ, ತನ್ನ ಸಂಸಾರವನ್ನು ನಡೆಸಿಕೊಂಡು ಅದನ್ನ ಜೊತೆಗೆ ಸಮಾಜ ಸೇವೆಯನ್ನು ಮಾಡುವಂತ ಸಂಘಟನೆ ಮಾಡುವಂತ ಒಂದು ಔದಾರ್ಯತೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಿದ್ದಾನೆ. ಏನಾದರೂ